ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಮುದ್ರಂಗಡಿ ವಿದ್ಯಾನಗರದಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದಿರುತ್ತೇನೆ. ಸಹೋದರ ಸಹೋದರಿಯರೆಲ್ಲ ಉದ್ಯೋಗ ನಿಮಿತ್ತ ಪರ ಊರುಗಳಲ್ಲಿ ನೆಲೆಸುವ ಅನಿವಾರ್ಯತೆ ಒದಗಿದಾಗ ಸಣ್ಣ ಪ್ರಾಯದಲ್ಲೇ ತಂದೆಯವರನ್ನು ಕಳಕೊಂಡ ತಾವು ಮನೆಯ ಜವಾಬ್ದಾರಿಯನ್ನು ಹೆಗಲಿಗೇರಿಸಿ ಮಾತೃಶ್ರೀಯವರ ಆರೈಕೆಯೊಂದಿಗೆ ಪ್ರಗತಿಪರ ಕೃಷಿಕರಾಗಿ ಉತ್ತಮ ಹೈನುಗಾರರಾಗಿ ಮಾದರಿ ಜೀವನ ರೂಪಿಸಿಕೊಂಡು ಇಂದಿನ ಯುವ ಜನತೆಗೆ ಆದರ್ಶಪ್ರಾಯರಾಗಿರಿ. ಕೇವಲ ಸ್ವಂತ ಜೀವನಕ್ಕೆ ಸೀಮಿತರಾಗದೆ ಸಮಾಜದ ದೀನ ದಲಿತ ಅಶಕ್ತರ ದನಿಯಾಗಿ ಬೆನ್ನೆಲುಬಾಗಿ ನಿಂತವರು ತಾವು. ಸಮಾಜ ಸೇವಾ ಚಿಂತನೆಗಳಿಂದ ಪಿಲಾರು ಗ್ರಾಮದ ಪ್ರಸಿದ್ಧ ಸ್ವಯಂ ಸೇವಕನಾಗಿ, ಅತ್ಯುತ್ತಮ ಸಂಘಟಕನಾಗಿ, ಯುವ ನಾಯಕನಾಗಿ, ಜನಮಾನಸದಲ್ಲಿ ಅಜಾತ ಶತ್ರು ಅಭಿಧಾನಕ್ಕೆ ಪಾತ್ರರಾದವರು ನೀವು. ನಿರಂತರ 10 ವರ್ಷಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾಗಿ, 5 ವರ್ಷಗಳ ಕಾಲ ವಲಯಾಧ್ಯಕ್ಷರಾಗಿ ಸಮಾಜ ಸೇವೆಯ ಹೂರಣದಿಂದ ಸಮೃದ್ಧವಾದಂತಹ ಬಾಳನ್ನು ಕಂಡಿದ್ದೀರಿ. ಮುದರಂಗಡಿ ರೈತ ಸಂಘದ ಉಪಾಧ್ಯಕ್ಷರಾಗಿ, ಮುದರಂಗಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಸಕ್ರಿಯ ಸದಸ್ಯರಾಗಿ, ಪಿಲಾರು ಕಂಕಣಗುತ್ತುಕರೆ ಶ್ರೀ ಪಪ್ಪುಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಪಿಲಾರು ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾಗಿ, ಹಲಸಿನಕಟ್ಟೆ ಯುವಕ ಮಂಡಲದ ಕಾರ್ಯದರ್ಶಿಯಾಗಿ, ನಮ್ಮ ಶಿರ್ವ ಬಂಟರ ಸಂಘದ ಮಾಜಿ ಕೋಶಾಧಿಕಾರಿಯಾಗಿ 10 ಹಲವು ಸಂಘಟನೆಗಳಲ್ಲಿ ಸಕ್ರಿಯರಾಗಿ ಮುನ್ನಡೆಸಿದ ಕೀರ್ತಿ ತಮಗೆ ಸಲ್ಲುತ್ತದೆ. ಇತ್ತೀಚೆಗೆ ನಡೆದ ಪ್ರತಿಷ್ಠಿತ ಮುದರಂಗಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯಲ್ಲಿ ತನ್ನ ಇಡೀ ತಂಡದೊಂದಿಗೆ ಪ್ರಚಂಡ ಜಯಭೇರಿ ಭಾರಿಸಿ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾದ ಯುವ ನಾಯಕರಾದ ತಮಗೆ ಅತೀವ ಅಭಿಮಾನದಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಕೊಡುಗೆಗಳು ಈ ನಾಡ ಮಣ್ಣಿಗೆ ನಿರಂತರವಾಗಿರಲಿ. ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಶ್ರೀ ಪರಮಾತ್ಮನು ಅನುಗ್ರಹಿಸಲೆಂದು ಸಂಪ್ರಾರ್ಥಿಸುತ್ತೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಸಂತೋಷ್ ಶೆಟ್ಟಿ ಪಂಜಿಮಾರು ಇವರ ಕಿರು ಪರಿಚಯ ಮಾಡಲಿದ್ದಾರೆ ಸುಷ್ಮಿತಾ ಶೆಟ್ಟಿ ಇವರು. ಶೆಟ್ಟಿ ಕೋಡು ಶ್ರೀಯುತರು ಶಿರ್ವಾ ಗ್ರಾಮದ ಕೋಡಿ ಎಂಬಲ್ಲಿ ಶ್ರೀಮತಿ ಶಾಂತಾ ಶೆಟ್ಟಿ ಕಲ್ಮಾಲು ಮೇಲ್ಮನೆ ದಿವಂಗತ ಜಗನ್ನಾಥ್ ಶೆಟ್ಟಿಯವರ ಪ್ರಥಮ ಪುತ್ರರಾಗಿ ಕೋಡಿಯಲ್ಲಿ ಜನಿಸಿದರು. ತಮ್ಮ ವಿದ್ಯಾಭ್ಯಾಸವನ್ನು ಇನ್ನಂಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿದರು. ಬಾಲ್ಯದಿಂದಲೇ ಕೃಷಿಯ ಮೇಲೆ ತುಂಬಾ ಆಸಕ್ತಿಯನ್ನು ಹೊಂದಿದ್ದು ಪ್ರಸ್ತುತ ತಮಗಿರುವ 4 ಎಕರೆ ಜಮೀನಿನಲ್ಲಿ ಕೃಷಿ ಹಾಗೂ ಹೈನುಗಾರಿಕೆಯನ್ನು ಜೀವನ ಉಪಯೋಗಕ್ಕಾಗಿ ಆಸಕ್ತಿಯಿಂದ ನಡೆಸುತ್ತಿದ್ದಾರೆ. ಮುಲ್ಕಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು, ಕೋಡು ಶ್ರೀ ದುರ್ಗಾಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿ ಸಮಿತಿಯ ಸಕ್ರಿಯ ಸದಸ್ಯರಾಗಿದ್ದು, ಕೋಡು ಪಂಚಿಮಾರು ಬಬ್ಬರಿಯ ದೇವಸ್ಥಾನದ ಸಮಿತಿಯಲ್ಲಿ ಜ್ಯೋತಿ ಕಾರ್ಯದರ್ಶಿಯಾಗಿದ್ದು, ಪ್ರಸ್ತುತ ಪಂಚಿಮಾರು ಹಾಲು ಉತ್ಪಾದಕ ಸಂಘದಲ್ಲಿ 13 ವರ್ಷಗಳ ಕಾಲ ನಿರ್ದೇಶಕರಾಗಿದ್ದು ಈ ಬಾರಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಧನ್ಯವಾದಗಳು. ಶ್ರೀ ರಘುರಾಮ್ ಶೆಟ್ಟಿ ಇವರ ಕಿರು ಪರಿಚಯ ಮಾಡಲಿಕ್ಕಿದ್ದಾರೆ ಮಾಲಿನಿ ಶೆಟ್ಟಿ ಇವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ, ಸಭೆಯಲ್ಲಿ ಆಸೀನರಾಗಿರುವ ಸಮಾಜ ಬಾಂಧವರೇ, ಇಂದಿನ ಈ ಸಂಭ್ರಮದ ನಡುವೆ ಸಮ್ಮಾನ ಗೌರವವನ್ನು ಸ್ವೀಕರಿಸಲಿರುವ ಹಿರಿಯ ಸಾವಯವ ಕೃಷಿಕ ನೇಗಿಲ ಯೋಗಿ ಶ್ರೀ ರಘುರಾಮ್ ಶೆಟ್ಟಿಯವರನ್ನು ಗೌರವಿಸುವುದು ನಮ್ಮೆಲ್ಲರ ಸುಯೋಗ. ದಿವಂಗತ ಮೋಹನ್ ಶೆಟ್ಟಿ ಹಾಗೂ ದಿವಂಗತ ಕೃಷ್ಣಿ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಡೆಂದೂರು ಎಡನೀರು ದೊಡ್ಡ ಮನೆಯಲ್ಲಿ ಜನಿಸಿ ಈ ಜಗದ ಬೆಳಕನ್ನು ಕಂಡ ರಘುರಾಮ್ ಶೆಟ್ಟಿಯವರು ಎಳವೆಯಲ್ಲಿಯೇ ಜೀವನದ ಏರುಪೇರುಗಳನ್ನು ಮುಂದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಭಾರತೀ ಕಿರಿಯ ಪ್ರಾಥಮಿಕ ಶಾಲೆ ಕುಂತಳ ನಗರದಲ್ಲಿ ಪಡೆದು ತಮ್ಮ 12ನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಎಳವೆಯಲ್ಲಿಯೇ ಕೃಷಿ ಕಾರ್ಯಕ್ಕೆ ಹೆಗಲು ಕೊಟ್ಟರು. ಕಷ್ಟಪಟ್ಟು ದುಡಿದು ಸಾವಯವ ಕೃಷಿಯಲ್ಲಿ ಪಳಗಿ ನಿಜಾರ್ಥದಲ್ಲಿ ಕೃಷಿ ಪಂಡಿತರೇ ಆದರು.
ಹಲವು ದಶಕಗಳ ಹಿಂದೆಯೇ ತನ್ನ ಹುಟ್ಟೂರು ದಿಂದೂರಿನಲ್ಲಿ ಅಕ್ಕಿ ಮಿಲನ್ನು ನಡೆಸಿ ತಮ್ಮ ಪ್ರಾಮಾಣಿಕತೆಯಿಂದ ಜನಾನುರಾಗಿಯಾಗಿದ್ದರು. ಬದಲಾದ ಕಾಲಘಟ್ಟದಲ್ಲಿ ಎಲ್ಲೆಡೆ ಯಾಂತ್ರೀಕೃತ ಬೇಸಾಯ, ರಾಸಾಯನಿಕಗಳ ಬಳಕೆ ಮಿತಿ ಮೀರಿದ್ದರೂ ಇಂದಿಗೂ ಹಟ್ಟಿಗೊಬ್ಬರ, ಸಾಂಪ್ರದಾಯಿಕ ಕೃಷಿ ಸಲಕರಣೆಗಳೊಂದಿಗೆ ಸಾವಯವ ಕೃಷಿ ನಡೆಸಿ ಪರಿಸರದ ಜನರಿಗೆ ಸ್ಫೂರ್ತಿಯಾದರು. ಸಾವಯವ ಕೃಷಿ ನಶಿಸುತ್ತಿರುವ ಈ ಸಂದರ್ಭದಲ್ಲಿ ತಮ್ಮ 86ನೇ ಇಳಿ ವಯಸ್ಸಿನಲ್ಲಿಯೂ ಸಾವಯವ ಕೃಷಿಗೆ ಬದ್ಧರಾಗಿರುವ ರಘುರಾಮ್ ಶೆಟ್ರು ಮನೋಸ್ಥೈರ್ಯ, ಆದರ್ಶ, ಪ್ರಾಮಾಣಿಕತೆ, ಸರಳ ಸಜ್ಜನಿಕೆ ವ್ಯಕ್ತಿತ್ವಕ್ಕೆ ಸಮ್ಮಾನ ಗೌರವ ಅಭಿನಂದನೆಗಳು ಸಲ್ಲಲೇಬೇಕು. ಸಮಾನ ಮನಸ್ಕ ಪತ್ನಿ ಅಮಣಿ ಶೆಟ್ಟಿ ಹಾಗೂ 4 ಮಕ್ಕಳೊಂದಿಗೆ ಪ್ರಸ್ತುತ ಶಿರ್ವಾ ಕಲ್ಲೊಟ್ಟಿನಲ್ಲಿ ವಾಸವಾಗಿರುವ ಶ್ರೀಯುತರಿಗೆ ದೈವ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಬಂಟರ ಸಂಘ ರಿಜಿಸ್ಟರ್ ಶಿರ್ವಾ ಇವರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ. ವಂದನೆಗಳು. ಧನ್ಯವಾದಗಳು. ಈಗ ಶ್ರೀ ವಿಶ್ವನಾಥ್ ಶೆಟ್ಟಿ ಇವರ ಕಿರು ಪರಿಚಯವನ್ನು ಮಾಡಬೇಕಾಗಿ ಸ್ಫೂರ್ತಿ ಶೆಟ್ಟಿ ಇವರಲ್ಲಿ ವಿನಂತಿಸುತ್ತೇವೆ. ಸಭೆಯಲ್ಲಿ ನೆರೆದಿರುವ ಎಲ್ಲರಿಗೂ ವಂದಿಸುತ್ತಾ ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಕೋಡು ಇವರ ಪರಿಚಯ ನಿಮ್ಮ ಮುಂದೆ ಇಡಲು ತುಂಬಾ ಹೆಮ್ಮೆ ಪಡುತ್ತಿದ್ದೇನೆ. ಶ್ರೀಯುತರು ಶಿರ್ವಾ ಗ್ರಾಮದ ಕೋಡು ಮಂಜಟ್ಟೆಯಲ್ಲಿ ಗುಲಾಬಿ ಶೆಟ್ಟಿ ಮತ್ತು ಕುಟ್ಟಿ ಶೆಟ್ಟಿ ಅವರ ಕಿರಿಯ ಮಗನಾಗಿ ಜನಿಸಿದರು. ಇವರು ತಮ್ಮ ವಿದ್ಯಾಭ್ಯಾಸದ ಬಳಿಕ ಹಾರ್ಡ್ವೇರ್, ಸಾಫ್ಟ್ವೇರ್, ಬಿಸ್ನೆಸ್ ಅಂತ ಹುಟ್ಟಿಕೊಂಡು ಹೋಗದೆ ನಮ್ಮೆಲ್ಲರಿಗೂ ಅನ್ನ ಕೊಡುವ ಅತ್ಯುತ್ತಮವಾದ ಕೆಲಸ ಅಂದರೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡರು. ಇತ್ತೀಚೆಗೆ ಕೃಷಿ ಅಂದ ತಕ್ಷಣ ಟ್ರ್ಯಾಕ್ಟರ್, ಟಿಲ್ಲರ್ಗಳಿಂದಲೇ ಮಾಡಬೇಕಾಗಿರುವ ಸಂದರ್ಭದಲ್ಲಿ ನಮ್ಮ ಹಿರಿಯರ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದರೆ 2018ರವರೆಗೂ ಕೋಣಗಳನ್ನು ಬಳಸಿಕೊಂಡು ಕೃಷಿ ಮಾಡಿ ಎಲ್ಲ ಯುವಕರಿಗೂ ಮಾದರಿಯಾಗಿರುತ್ತಾರೆ. ಕೂಡು ಕುಟುಂಬದಲ್ಲಿ ಇಂದಿಗೂ ಜೀವನ ನಡೆಸುತ್ತಿದ್ದು ಪತ್ನಿ ಜ್ಯೋತಿ ಸಹ ಇವರಿಗೆ ಕೃಷಿಯಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಇವರು ಕೃಷಿಯಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಕೃಷಿಯಲ್ಲಿ ವರ್ಷಕ್ಕೆ 3 ಬಾರಿ ಬೆಳೆಯನ್ನು ತೆಗೆಯುತ್ತಿದ್ದಾರೆ. ಇಂದಿನ ಯುವಕರು ಕೃಷಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಇರುವಾಗ ಶ್ರೀಯುತರು ಕೃಷಿಯನ್ನು ಪ್ರೀತಿಯಿಂದ ನಡೆಸುತ್ತಿದ್ದಾರೆ. ಇವರಿಗೆ ಬಂಟರ ಸಂಘದ ಪರವಾಗಿ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ.